ಕ್ಯಾಪ್ಸಿಕಮ್ ಚಿತ್ರಾನ್ನ ಅಥವಾ ಕ್ಯಾಪ್ಸಿಕಮ್ ರೈಸ್, ಇದನ್ನು ಬ್ರೇಕ್ಫಾಸ್ಟ್ಗೆ ಕೂಡ ಮಾಡಬಹುದು, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಕೊಡಬಹುದು. ಮಾಡೋದು ತುಂಬ ಈಸಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ಒಂದು 10 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬಹುದು. ನಾನು ಕ್ಯಾಪ್ಸಿಕಮ್ ರೈಸ್ನ ಮಾಡೋಕ್ಕೆ 1/4 ಪಾವ್ ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಇದು ನಾರ್ಮಲ್ ರೈಸು, ನಾರ್ಮಲ್ ಸೋನಾ ಮಸೂರಿ ರೈಸು, ಅಥವಾ ಬಾಸುಮತಿ ರೈಸ್ ಬೇಕು ಅಂತ ಹೇಳಿದ್ರು ಅದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನಾನಿವಾಗ 1/4 ಪಾವ್ ರೈಸನ್ನ ಮಾಡಿಟ್ಕೊಂಡಿದ್ದೀನಿ, ಅಥವಾ ಮುಂಚೆನೇ ಮಾಡಿಟ್ಕೊಂಡಿರೋ ರೈಸ್ ಇದೆ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡಬಹುದು. ಈಗ ಫಸ್ಟು ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಶುಂಠಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 5-6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಗೆ 1/2 ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾನು ನೀರು ಹಾಕ್ಕೊಂಡಿರೋನೇ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ ಇದಿಷ್ಟು ಗ್ರೈಂಡ್ ಆಗಿದೆ. ಈಗ ಒಗ್ಗರಣೆ ಹಾಕೊಳ್ಳಿಕ್ಕೆ ನಾನು 1 teaspoon ಸಾಸಿವೆನ ಇಟ್ಕೊಂಡಿದ್ದೀನಿ, ಹಾಗೆ 1 teaspoon ಜೀರಿಗೆ, 1 tablespoon ಉದ್ದಿನ ಬೇಳೆ, 1 tablespoon ಕಡಲೆಬೇಳೆ, ಸ್ವಲ್ಪ ಕರಿಬೇವು. ಇದು ಒಣಗಿರೋ ಕರಿಬೇವು, ನಾನು ಒಣಗಿಸಿಟ್ಕೋತೀನಿ ಯೂಶ್ವಲಿ, ಬಟ್ ಫ್ರೆಶ್ ಆಗಿರೋ ಕರಿಬೇವನ್ನ ಹಾಕಿದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಜಾಸ್ತಿ ಬರುತ್ತೆ. ಹಾಗೆ ಕಡಲೆ ಬೀಜನ ತೊಗೊಂಡಿದ್ದೀನಿ, ಕಡಲೆ ಬೀಜ ಒಂದು 50-100 ಗ್ರಾಮ್ ಅಷ್ಟು ಕಡಲೆ ಬೀಜ. ಈಗ ಒಂದು ಪ್ಯಾನಲ್ಲಿ 2 spoon ಆಯಿಲ್ನ ಹಾಕೋತೀನಿ ನಾನು. ಈಗ ಮೊದಲಿಗೆ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು. ಈಗ ಸ್ಟಾರ್ಟಿಂಗಲ್ಲೇ ಕಡಲೆ ಬೀಜ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ಈಗ ಕಡಲೆಬೇಳೆನ ಹಾಕ್ತಾ ಇದ್ದೀನಿ, ಹಾಗೆ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಇದು ಕೂಡ ಒಂದು 2 ನಿಮಿಷ ಸ್ವಲ್ಪ ಫ್ರೈ ಆಗಬೇಕು. ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಕಡಲೆಬೇಳೆ ಅದೆಲ್ಲ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಬಂದು ಇವಾಗೂ ಸಿಗ್ತಾ ಇದೆ, ಹಸಿ ಬಟಾಣಿ ನಾನು ಇನ್ಸ್ಟಾಮಾರ್ಟಿಂದ ತರಿಸ್ಕೊಂಡಿದ್ದು. ಹಾಗೆ ಇದು ಒಂದು 100 ಗ್ರಾಮ್ ಅಷ್ಟಿದೆ. ಈಗ ಹಸಿ ಬಟಾಣಿನ ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಮಿಶ್ರಣನ ಹಾಕೋತಾ ಇದ್ದೀನಿ. ಇದನ್ನ ಕೂಡ ಇವಾಗ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈಗ 1/4 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಎಷ್ಟು ರೈಸ್ ಮಿಕ್ಸ್ ಮಾಡ್ಕೋತಿದ್ದೀರಾ ಅದಕ್ಕೆ ತಕ್ಕಂಗೆ ಉಪ್ಪನ್ನ ಹಾಕೋಬಹುದು. ಇವಾಗ ಕ್ಯಾಪ್ಸಿಕಮ್ ಸ್ವಲ್ಪ ಕುಕ್ ಆಗಬೇಕು, ಇದನ್ನ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತಳ ಸಿಯೋ ಥರ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಚೂರು ನೀರನ್ನು ಚುಮುಕಿಸ್ಕೋಬೋದು. ಈಗ ನಾನು ಇದರಲ್ಲಿ ನಿಂಬೆ ಹುಳಿನ ಹಾಕ್ತಾ ಇದ್ದೀನಿ, 1/2 ಹೋಳು ನಿಂಬೆ ಹುಳಿನ ಹಾಕ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಹಾಗೆ ರೈಸ್ನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ರೈಸ್ ಆಲ್ರೆಡಿ ಬಿಸಿ ಇರೋದ್ರಿಂದ ಮತ್ತೆ ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಗ್ಯಾಸ್ ಆಫ್ ಮಾಡಿ ಇವಾಗ ರೈಸ್ನ ಮಿಕ್ಸ್ ಮಾಡ್ತೀನಿ. ಈಗ ರೈಸ್ ಎಲ್ಲ ಮಿಕ್ಸ್ ಮಾಡಿ ಆಗಿದೆ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ
ಕ್ಯಾಪ್ಸಿಕಮ್ ರೈಸ್ ಅಥವಾ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಗುತ್ತೆ. ಕೋಸಂಬರಿನ ಯಾವುದೇ ಟೈಮಲ್ಲಿ ತಿನ್ಬೋದು, ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಹಾಗೆ ಸಂಜೆ ಊಟದ ಜೊತೆ ಇರ್ಬೋದು, ಯಾವ ಟೈಮಲ್ಲಾದರೂ ತಿನ್ಬೋದಾಗಿರುವಂಥ ಒಂದು ಸೈಡ್ ಡಿಶ್. ಇದು ಸೈಡ್ ಡಿಶ್ ಆಗಿ ಮಾತ್ರ ಅಲ್ದಿರ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೂಡ ತಿಂದರೆ ಇದು ಪ್ರೋಟೀನ್ ಇರುವಂಥ ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ. ಕೋಸಂಬರಿನ ಮಾಡೋಕ್ಕೆ ನಾನು ಹೆಸರುಬೇಳೆನ ಒಂದು 2 ಅವರ್ಸ್ ನೆನೆಸಿಡ್ತಾ ಇದ್ದೀನಿ. ಇಲ್ಲಿ ನಾನು 200-250 ಗ್ರಾಮು ಹೆಸರುಬೇಳೆನ ನಾನು ತಗೊಂಡಿರೋದು. ಇದನ್ನು 3-4 ಜನಕ್ಕೆ ನಾವು ಸರ್ವ್ ಮಾಡಬಹುದು. ಈಗ ನಾನು ನೀರನ್ನೆಲ್ಲ ಬಸ್ದು ಆದಮೇಲೆ ಇದು ಸ್ವಲ್ಪ ನೀರು ಸೋರ್ಕೊಳ್ಳೋಕ್ಕೆ ಅಂತ ಹೆಸರುಬೇಳೆನ ಒಂದು ಜಾಲರಿಯಲ್ಲಿ ಹಾಕಿಟ್ಟಿದ್ದೀನಿ. ಈಗ ಈ ಹೆಸರುಬೇಳೆಗೆ ನಾನು 1 ಸಣ್ಣ ಈರುಳ್ಳಿ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ತಿದ್ದೀನಿ. ಹಾಗೆ ಒಂದು ನಾನು ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಚಿಕ್ಕ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣಾಗಿ ಕಟ್ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ನಾನು ತುರ್ಕೊಂಡಿದ್ದೀನಿ, ಒಂದು ಸಣ್ಣ ಕ್ಯಾರೆಟನ್ನು ತುರ್ಕೊಂಡು ಆ ತುರಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 2 ಹಸಿರುಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೋತಾ ಇದ್ದೀನಿ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅದು ತಿನ್ನೋಕ್ಕಾಗಲ್ಲ. ಆಮೇಲೆ ನಾನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೋತೀನಿ. ಇವಾಗ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಅಂತ ಬರುತ್ತಲ್ಲ, ಅದನ್ನು ಕೂಡ ಹಾಕೋಬೋದು ಅದಕ್ಕೆ. ಹಾಗೆ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಬೋದು. ಸೊ ಇದನ್ನು ಫಸ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೊಂದೇನಂದರೆ ಇದನ್ನು ಎಲ್ಲ ಫುಲ್ಲು ಉಪ್ಪೆಲ್ಲ ಹಾಕ್ಬಿಟ್ಟು ಕಲಿಸ್ರೆ ಬೇಗ ತಿನ್ಬಿಡ್ಬೇಕು ಅಂತ ಹೇಳಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗೆ ಸೌತೆಕಾಯಿ ಹಾಕಿರೋದ್ರಿಂದ ಸೌತೆಕಾಯಿ ಹಾಗೆ ಉಪ್ಪು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಕಲಸಿ ಒಂದು ಸ್ವಲ್ಪ ಹೊತ್ತಲ್ಲೇ ಇದನ್ನು ತಿನ್ಬಿಡ್ಬೇಕು. ಇವಾಗ ಕೋಸಂಬರಿ ರೆಡಿ ಆಗಿದೆ.